ಯಾರೊಬ್ಬರು ಆಲಸ್ಯ ವ್ಯಕ್ತಿಗಳಿಗಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ಲರೂ ಎದ್ದೇಳುತ್ತಿರುವಾಗ ನೀನು ಮಲಗಿಕೊಂಡೆ, ಅದೃಷ್ಟವನ್ನು ನಿಲ್ಲಿಸಿ ಕಣ್ಣೀರು ಹಾಕಿದೆ. ದೂರ ಇದೆ ಅಂದುಕೊಂಡಿದ್ದು ಸಿಗಲಿಲ್ಲ, ಯಾವುದು ಹತ್ತಿರವಿತ್ತು ಅದನ್ನು ಕಳೆದುಕೊಂಡೆ. ಬಾಲ್ಯದಿಂದಲೇ ಕೇಳುತ್ತಾ ಬಂದಿರುವಿರಿ, ಆಲಸ್ಯೆ ಮನುಷ್ಯನ ಎಲ್ಲಕ್ಕಿಂತ ದೊಡ್ಡದಾದ ಶತ್ರುವಾಗಿದೆ. ಆದರೂ ಸಹ ಈ ಶತ್ರುವನ್ನು ನಿಮ್ಮ ಫ್ರೆಂಡನ್ನಾಗಿಸಿಕೊಂಡ್ರಿ. ಆಲಸ್ಯನ್ನು ದೂರವಿಟ್ಟು ಶ್ರಮವನ್ನು ನಿಮ್ಮ ಸ್ನೇಹಿತರನ್ನಾಗಿಸಿಕೊಳ್ಳಿ. ಯಾವಾಗ ಕಷ್ಟಗಳು ಬರುತ್ತವೆಯೋ ಆಗ ಈ ಒಂದು ಮಾತನ್ನು ನೆನಪಿಡಿ. ಅಂಗೈಯಲ್ಲಿ ನೀರನ್ನು ಇರಿಸಿ, ತುಟಿಯಲ್ಲಿ ಕಿಡಿಯನ್ನು ಇರಿಸಿ. ಜೀವಂತವಾಗಿರಬೇಕಂದ್ರೆ ಹಲವಾರು ತಂತ್ರಗಳನ್ನು ಇರಿಸಿಕೊಳ್ಳಿರಿ. ಅಭ್ಯಾಸ ಕಠಿಣ ಅನಿಸುತ್ತೆ, ಓದಲು ಮನಸ್ಸಾಗೋದಿಲ್ಲ. ಅಭ್ಯಾಸ ಕಡಿಮೆ ಮತ್ತು ಫಾಲ್ತು ಕೆಲಸಗಳನ್ನು ಜಾಸ್ತಿ ಮಾಡ್ತೀರಾ. ಯಾವುದು ರಕ್ತವನ್ನು ನೀರನ್ನಾಗಿಸುವುದಿಲ್ಲವೋ ಅವು ಜೀವನದಲ್ಲಿ ಬಣ್ಣವನ್ನು ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ. ಯಾರು ದಾರಿಯ ಅಂಧಕಾರಕ್ಕೆ ಹೆದರಿಕೊಳ್ತಾರೋ ಅವರು ಗುರಿ ಎಂಬ ಬೆಳಕನ್ನು ತಲುಪಲು ಸಾಧ್ಯವಾಗೋದಿಲ್ಲ. ನಿಮ್ಮರೊಳಗೆ ದುರ್ಬಲ್ಯ ಮತ್ತು ಆಲಸ್ಯಗಳು ಬಂದಿವೆ. ನಿಮ್ಮನ್ನು ನೀವು ಒಡೆದು ಹೋಗುವಂಥ ಕನ್ನಡಿ ಅಂತ ಅಂದ್ಕೊಂಡಿದ್ದೀರಾ. ಏಟನ್ನು ತಿಂದಾಗ ಮಾತ್ರ ಕನ್ನಡಿಯು ಒಡೆದೋಗುತ್ತದೆ, ಆದರೆ ಮೂರ್ತಿಗಳಲ್ಲ. ನೀವು ಕನ್ನಡಿಯಲ್ಲ, ಅದರಲ್ಲಿ ಕಾಣುವಂಥ ಆಕೃತಿಯಾಗಿದ್ದೀರಾ. ಇವು ಎಂದಿಗೂ ಒಡೆಯಲು ಸಾಧ್ಯವಿಲ್ಲ. ನಿಮ್ಮೊಳಗಿನ ಕೌಶಲ್ಯವನ್ನು ನೀವು ಆಚೆ ತೆಗೆಯಿರಿ. ನೀವು ವಿಜಯಶಾಲಿಯಾಗಿರುವಿರಿ, ನೀವು ವಿಜಯಶಾಲಿಯಾಗಿಯೇ ಇರುವಿರಿ. ಜೀವನದಲ್ಲಿ ಶ್ರಮಪಟ್ಟ ನಂತರ, ಯಶಸ್ವಿಯಾದ ನಂತರ ಯಾವತ್ತಿಗೂ ಆರಾಮವನ್ನು ತೆಗೆದುಕೊಳ್ಳಬೇಡಿ. ಯಾಕಂದರೆ ಮನುಷ್ಯರ ಮೇಲೆ ಎಲ್ಲರೂ ಸಿಟ್ಟು ಮಾಡಿಕೊಳ್ತಾರೆ, ಆದರೆ ಸಮಸ್ಯೆಗಳು ಎಂದಿಗೂ ಸಿಟ್ಟು ಮಾಡಿಕೊಳ್ಳೋದಿಲ್ಲ. ಯಾವುದಾದ್ರೂ ಒಂದು ತಪ್ಪು ನಡೆದಾಗ ಪಶ್ಚಾತ್ತಾಪ ಪಡೋದು ಸರಿಯಾಗಿದೆ, ಆದರೆ ಒಂದೇ ತಪ್ಪಿನ ಮೇಲೆ ಪದೇ ಪದೇ ಕಣ್ಣೀರಾಕೋದು, ಪಶ್ಚಾತ್ತಾಪ ಪಡೋದು ದೊಡ್ಡದಾದ ಮೂರ್ಖತನ ಆಗಿದೆ. ಒಂದೇ ತಪ್ಪನ್ನು ಪದೇ ಪದೇ ಮಾಡಬೇಡಿ, ಯಾಕಂದರೆ ಈ ಸಮಯ ಹೋದರೆ ಮತ್ತೆ ಮರಳಿ ಸಿಗೋದಿಲ್ಲ. ಯಾವ ಕಾರಣಕ್ಕಾಗಿ ಶ್ರಮ ಪಡಬೇಕಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಈ ಮಾತನ್ನು ಕೇಳಿ, ನೀವು ಏನು ಮಾಡ್ತೀರೋ ಅದರ ಪರಿಣಾಮ ಈ ಇಡೀ ಜಗತ್ತಿನ ಮೇಲೆ ಬೀಳುತ್ತದೆ. ಇಡೀ ಜಗತ್ತು ಏನು ಮಾಡುತ್ತೋ ಅದರ ಪ್ರಭಾವ ನಿಮ್ಮ ಒಬ್ಬರ ಮೇಲೆ ಆಗುತ್ತದೆ. ಯಾರಿಗಿಂತಲೂ ನೀವು ಕಡಿಮೆ ಇಲ್ಲ ಅಂತ ನೀವು ಈ ಜಗತ್ತಿಗೆ ತೋರಿಸಬೇಕು. ತಂದೆ ತಾಯಿ ನಿಮಗೆ ಜನ್ಮ ಬಿಟ್ಟು ನಿಮ್ಮನ್ನು ಬೆಳೆಸಿದ್ದಾರೆ, ನಿಮ್ಮ ಎಲ್ಲ ಆಸೆಗಳನ್ನು ಅವರು ಈಡೇರಿಸಿದ್ದಾರೆ. ನಿಮ್ಮ ಶಿಕ್ಷಣಕ್ಕಾಗಿ ನಿಮ್ಮನ್ನು ಸ್ಕೂಲ್ಗೆ ಕಳಿಸಿದ್ರು, ನಿಮಗೆ ಒಳ್ಳೆಯದನ್ನು ಬಯಸಿದ್ರು, ಆದರೆ ಅವರಿಗಾಗಿ ನೀವೇನು ಮಾಡಿದ್ದೀರಾ? ಏನೂ ಸಹ ಇಲ್ಲ. ಹಾಗಾಗಿ ಸಿಕ್ಕಿರುವ ಅವಕಾಶವನ್ನು ತೆಗೆದುಕೊಂಡು ನಿಮ್ಮ ಗುರಿಯತ್ತ ನೀವು ಸಾಗಿರಿ. ಪ್ರತಿಯೊಬ್ಬರಲ್ಲೂ ತಮ್ಮದೇ ಆದ ಶಕ್ತಿ ಮತ್ತು ತಮ್ಮದೇ ಆದ ದೌರ್ಬಲ್ಯಗಳು ಸಹ ಇರುತ್ತವೆ. ಮೀನು ಕಾಡಿನಲ್ಲಿ ಓಡಲು ಸಾಧ್ಯವಿಲ್ಲ, ಹಾಗೆಯೇ ಸಿಂಹವು ಸಮುದ್ರದ ರಾಜನಾಗಲು ಸಾಧ್ಯವಿಲ್ಲ. ಆಲಸಿ ನಿಮ್ಮನ್ನು ಉತ್ತಮವಾಗಿಸಲು ಸಾಧ್ಯವಿಲ್ಲ. ಶಿಕ್ಷಣದ ಕೊರತೆಯು ನಿಮ್ಮ ಬುದ್ಧಿಯನ್ನು ಹೆಚ್ಚಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳಿಗೂ ಒಂದು ಅರ್ಥ ಇರುತ್ತದೆ. ಇವು ನಮಗಾಗಿ ವ್ಯರ್ಥವಾಗಿವೆ ಅಂತ ನೀವು ಯಾವತ್ತಿಗೂ ಯೋಚನೆ ಮಾಡಬೇಡಿ. ಯಾವ ರೀತಿ ದೀಪದಲ್ಲಿ ಬತ್ತಿ ಇದ್ದಾಗ ಉರಿಯುತ್ತದೆಯೋ ಅದೇ ರೀತಿ ನಿಮ್ಮೊಳಗೆ ಜ್ಞಾನದ ಪ್ರಕಾಶ ಅಡಗಿದ್ದರೆ ನೀವು ಯಶಸ್ವಿಯಾಗುವಿರಿ. ಹಾಗಾಗಿ ನಿಮ್ಮ ಆಲಸ್ಯವನ್ನು ನೀವು ದೂರ ಇಟ್ಟು ನೀವು ಅಭ್ಯಾಸದಲ್ಲಿ ತೊಡಗುವುದು ಒಳ್ಳೆಯದಾಗಿದೆ. ನಿಮ್ಮೊಳಗಿನ ಶತ್ರುವನ್ನು ನೀವು ಹೊಡೆದಾಕಬೇಕು ಮತ್ತು ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಬೇಕು. ಧೈರ್ಯದಿಂದ ನಿಮ್ಮ ಗುರಿಯನ್ನು ತಲುಪಲು ನೀವು ಮುಂದಾಗಿ